ಆಲ್ರೆಡಿ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಸ್ಟಾರ್ ಪ್ರಚಾರಕರ ಹುಡುಕಾಟದಲ್ಲಿ ಹಲವು ಪಕ್ಷದ ನಾಯಕರಿದ್ದಾರೆ ಹಾಗೆ ಕಿಚ್ಚ ಸುದೀಪ್ರನ್ನ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದೀಪ್ ಅವರು ಕಾಂಗ್ರೆಸ್ ಸೇರ್ಪಡೆ ವದಂತಿ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸುದೀಪ್ನ ಭೇಟಿ ಮಾಡಿದ್ದಾರೆ ನಿನ್ನೆ ರಾತ್ರಿ ನಟ ಸುದೀಪ್ ನಿವಾಸಕ್ಕೆ ತೆರಳಿ ಡಿಕೆಶಿ ಭೇಟಿಯಾಗಿದ್ರು ಡಿಕೆಶಿ ಒಡೆತನದ ಗ್ಲೋಬಲ್ ಮಾಲ್ನ ಥಿಯೇಟರ್ ಉದ್ಘಾಟನೆಗೆ ಸುದೀಪ್ಗೆ ಆಹ್ವಾನವನ್ನ ನೀಡೋದಕ್ಕೆ ಕೂಡ ಹೋಗಿದ್ರು ರಾತ್ರಿ ಒಟ್ಟಿಗೆ ಊಟ ಮಾಡಿ ಹಲವು ವಿಚಾರಗಳ ಬಗ್ಗೆ ನಟ ಸುದೀಪ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿ ಕೂಡ ಡಿಕೆ ಶಿವಕುಮಾರ್ ಸುದೀಪ್ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಲಪಾಡ್ ಜೊತೆ ತೆರಳಿ ಸುದೀಪ್ನ ಭೇಟಿಯಾಗಿದ್ದಾರೆ ಟ್ರಬಲ್ ಶೂಟರ್ ತೀವ್ರ ಕುತೂಹಲ ಮೂಡಿಸಿದೆ ಡಿಕೆಶಿ ಹಾಗೂ ನಟ ಸುದೀಪ್ ಭೇಟಿ ಹೌದಾ ನಟ ಸುದೀಪ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಗೊತ್ತಿಲ್ಲ ಹಲವು ವದಂತಿಗಳಿದ್ದಾವೆ ಎಲ್ಲೂ ಕೂಡ ಅವರು ಆ ರೀತಿಯಂತ ಸ್ಟೇಟ್ಮೆಂಟ್ ನೀಡಿಲ್ಲ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಟ್ ಹಾಗೆ ಸೇರ್ತಾರೆ ಅನ್ನುವಂತ ವದಂತಿ ಇರೋದ್ರಿಂದ ಕಾಂಗ್ರೆಸ್ ಗೆ ಸೋ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನ ನೀಡಿದ್ರು ಡಿಕೆ ಶಿ ಒಡೆತನದ ಗ್ಲೋಬಲ್ ಮಾಲ್ ನ ಥಿಯೇಟರ್ ಉದ್ಘಾಟನೆಗೆ ಇನ್ವೈಟ್ ಮಾಡೋದಕ್ಕೋಸ್ಕರ ಹೋಗಿದ್ರು ಈಗ ಆಲ್ರೆಡಿ ಹಲವು ನಾಯಕರು ಸ್ಟಾರ್ ಪ್ರಚಾರಕರ ಹುಡುಕಾಟದಲ್ಲಿದ್ದಾರೆ ಎಲ್ಲ ಸ್ಟಾರ್ ನಟರನ್ನ ಪ್ರಚಾರಕ್ಕೆ ಬನ್ನಿ ತಮ್ಮ ತಮ್ಮ ಪಕ್ಷಗಳ ಪರವಾಗಿ ಅಂತ ಕರೀತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘವೇಂದ್ರ ಈಗ ಆಲ್ರೆಡಿ ಮೂರು ಪಕ್ಷಗಳು ಕೂಡ ಸ್ಟಾರ್ ಪ್ರಚಾರಕರನ್ನ ಹುಡುಕ್ತಾ ಇದ್ದಾರೆ ಸ್ಟಾರ್ ನಟರ ಮೂಲಕ ನಟ ನಟಿಯರ ಮೂಲಕ ಪ್ರಚಾರವನ್ನ ಮಾಡಿಸಬೇಕು ಅಂತ ಹೇಳಿ ಅದೇ ವಿಚಾರಕ್ಕೋಸ್ಕರ ಡಿಕೆ ಶಿವಕುಮಾರ್ ಸುದೀಪ್ ಅವರನ್ನ ಭೇಟಿ ಮಾಡಿದ್ರ ಅಥವಾ ಯಾವ ವಿಚಾರಕ್ಕೆ ಸುದೀಪ್ ಅವರನ್ನ ಭೇಟಿ ಮಾಡಿದ್ರು ರಾಘವೇಂದ್ರ ಇಂದ್ರ ಏನಂದ್ರೆ ಸಾಕಷ್ಟು ದಿನಗಳಿಂದ ಸುದೀಪ್ ಅವರ ಒಂದು ಏನು ರಾಜಕೀಯ ಎಂಟ್ರಿಗೆ ಸಾಕಷ್ಟು ವಿಷಯಗಳು ಮಾತುಗಳು ಸಹ ಕೇಳಬರ್ತಾ ಇತ್ತು ಸುದೀಪ್ ಅವರ ರಾಜಕೀಯ ಎಂಟ್ರಿಗೆ ಇದೀಗ ರೆಕ್ಕೆಪುಕ್ಕಗಳು ಬಂದಿರತಕ್ಕಂಥದ್ದು ಕಳೆದ ರಾತ್ರಿ ಡಿಕೆ ಶಿವಕುಮಾರ್ ಅವರು ಲೂಲು ಮಾಲ್ನಲ್ಲಿರ್ತಕ್ಕಂತಹ ಸಿನಿಮಾ ಥಿಯೇಟರ್ ನ ಉದ್ಘಾಟನೆಗೆ ಆಹ್ವಾನವನ್ನು ಕೊಡೋದಕ್ಕೆ ಅವರ ಮನೆಗೆ ಹೋಗಿರ್ತಾರೆ ಮನೆಗೆ ಹೋಗಿ ಸುಮಾರು ಹೊತ್ತು ಸುಮಾರು ಒಂದು ಗಂಟೆಗಳ ಕಾಲ ಸುದೀಪ್ ಅವರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾರೆ ಈ ಮಾತುಕತೆಯ ವೇಳೆ ಕೆಲವೊಂದಿಷ್ಟು ರಾಜಕೀಯ ವಿಷಯಗಳು ಸಹ ಚರ್ಚೆ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ವಿಷಯಗಳು ಈ ಬಗ್ಗೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಆದ್ರೆ ಸುದೀಪ್ ಅವರೇ ಆಗ್ಲಿ ಡಿಕೆ ಶಿವಕುಮಾರ್ ಆಗ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆ ಪ್ರತಿಕ್ರಿಯೆಯನ್ನು ಕೊಟ್ಟು ಕ್ಲಿಯರ್ ಮಾಡ್ಬೋದು ಆದ್ರೆ ಯಾಕೆ ಇಲ್ಲಿವರೆಗೂ ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದಂತೂ ಸತ್ಯ ಸುದೀಪ್ ಅವರು ಕಾಂಗ್ರೆಸ್ ಒಂದು ಸ್ಟಾರ್ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಅವ್ರನ್ನ ಆಹ್ವಾನವನ್ನ ಕೊಟ್ಟಿದ್ದಾರೆ ಅದಕ್ಕೆ ಸುದೀಪ್ ಅವರಿಂದ ಯಾವ ರೀತಿ ಉತ್ತರ ಬಂದಿದ್ದಾರೆ ಅನ್ನೋ ಬಗ್ಗೆ ಸಹ ಇಲ್ಲಿವರೆಗೂ ಎಲ್ಲೂ ಸಹ ಬಹಿರಂಗವಾಗಿ ಹೇಳಿಲ್ಲ ಆದ್ರೆ ಒಂದಂತೂ ಸತ್ಯ ರಾತ್ರಿ ಕಳೆದ ರಾತ್ರಿ ಸುದೀಪ್ ಅವರ ಜೊತೆ ಸುಮಾರು 1 ಗಂಟೆಗಳ ಕಾಲ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಮತ್ತು ತಮ್ಮ ರಾಜಕೀಯ ಜೀವನದ ಬಗ್ಗೆ ಸಹ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಅದು ಇನ್ನೇನು ಇವತ್ತಿಲ್ಲ ನಾಳೆ ಒಳಗಾಗಿ ಅದು ಬಹಿರಂಗವಾಗುತ್ತೆ ಅನ್ನೋ ಮಾತುಗಳು ಸಹ ಕೇಳ್ತಾ ಇದೆ ಆದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಹೇಳುವ ಪ್ರಕಾರ ಏನು ಲೂಲು ಮಾಲ್ ನಲ್ಲಿ ಇರ್ತಕ್ಕಂತಹ ಸಿನಿಮಾ ಮಾಲ್ ನ ಉದ್ಘಾಟನೆ ಇನ್ವೈಟ್ ಮಾಡೋಕ್ಕಾಗಿತ್ತು ಈ ಸಂದರ್ಭದಲ್ಲಿ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ